ಉಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಹಗರಣದ ಹೊಚ್ಚ ಹೊಸ ಬೆಳವಣಿಗೆ. ನೋ, ಪ್ರಜ್ವಲ್ ರೇವಣ್ಣ ವಿಡಿಯೋ ವಿಷಯ ಅಲ್ಲ ಇದು. ಅದನ್ನು ಹೊರತುಪಡಿಸಿದ ಬೇರೆ ಬೆಳವಣಿಗೆಯೊಂದು ನಡೆದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿದೇಶದಲ್ಲಿ ಕುಳಿತು ಪ್ರಜ್ವಲ್ ರೇವಣ್ಣ ಕಳಿಸಿದ್ದ ವಿಡಿಯೋನ ಮೊಟ್ಟ ಮೊದಲಿಗೆ ಬ್ರೇಕ್ ಮಾಡ್ತು. ಇಂಥದ್ದೊಂದು ವಿಡಿಯೋ ಕಳಿಸಿದ್ದಾನೆ. ವಿಡಿಯೋದಲ್ಲಿ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಾನು SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಸ್ವತಃ ಪ್ರಜ್ವಲ್ ರೇವಣ್ಣ ಹೇಳಿದ್ದಾನೆ ಅನ್ನುವ ವಿಷಯವನ್ನ ನಾವು ಬ್ರೇಕ್ ಮಾಡಿದ್ವಿ. ಈಗ ಅದಕ್ಕೆ ಸಂಬಂಧಿಸಿದ ಮತ್ತೊಂದು ಬೆಳವಣಿಗೆ, ತುಂಬಾ ಇಂಪಾರ್ಟೆಂಟ್ ಬೆಳವಣಿಗೆ, ಬಹಳ ಮೇಜರ್ ಬೆಳವಣಿಗೆ ಒಂದು ನಡೆದಿದೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಅತಿ ದೊಡ್ಡ ಬೆಳವಣಿಗೆ, ಭವಾನಿ ರೇವಣ್ಣ ಜಾಮೀನಿಗೆ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ. ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಭವಾನಿ ರೇವಣ್ಣ. KR ನಗರದಲ್ಲಿ ಭವಾನಿ ಅವರ ಪತಿ ರೇವಣ್ಣ ಆರೋಪಿ ನಂಬರ್ 1 ಆಗಿದ್ದ ಕಿಡ್ನಾಪ್ ಕೇಸ್ನಲ್ಲಿ ಬಂಧನ ಭೀತಿ ಎದುರಾಗಿದೆ ಭವಾನಿ ರೇವಣ್ಣಗೆ. SIT ನೋಟಿಸ್ ಕೊಟ್ಟಿದೆ. ರಾಜ್ಯ ರಾಜಕಾರಣದ ಸಂಚಲನಕಾರಿ ಸುದ್ದಿಯಲ್ಲಿ ಹೊಚ್ಚ ಹೊಸ ಬೆಳವಣಿಗೆ. ವಿಚಾರಣೆಗೆ ಹಾಜರಾಗುವಂತೆ ಭವಾನಿ ರೇವಣ್ಣಗೆ SIT ನೋಟಿಸ್ ಕೊಟ್ಟಿದೆ. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬ್ರೇಕ್ ಮಾಡಿದ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ಕೊಡ್ತಾ ಇರುವ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಭವಾನಿ ರೇವಣ್ಣ. ಅಪ್ಲಿಕೇಶನ್ ಇನ್ನು ಲಿಸ್ಟ್ ಆಗಿಲ್ಲ, ಲಿಸ್ಟ್ ಆಗಬೇಕು. ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಪ್ರಕರಣ ಇದು. ಮಹಿಳೆಯ ಮಗ ಕೊಟ್ಟ ದೂರು, ಅದರಲ್ಲಿ ಭವಾನಿ ರೇವಣ್ಣನವರ ಹೆಸರು ಉಲ್ಲೇಖಗೊಂಡಿತ್ತು. ಮೊದಲಿಗೆ ಒಬ್ಬ ವ್ಯಕ್ತಿ ಬಂದು ಆ ಮಹಿಳೆಯನ್ನ ಭವಾನಿಯವರು ಕರೀತಾ ಇದ್ದಾರೆ ಬಾ ಅಂತ ಕರ್ಕೊಂಡು ಹೋಗಿದ್ದ. ಮಹಿಳೆಯ ಮಗನ ಆರೋಪ ಇದು. ಆ ನಂತರ 26ನೇ ತಾರೀಕು ವೋಟಿಂಗ್ಗೆ ಆಕೆಯನ್ನ ಕರ್ಕೊಂಡು ಬಂದು ಬಿಟ್ರು, ನನ್ನ ತಾಯಿಯನ್ನ ಕರ್ಕೊಂಡು ಬಂದು ಬಿಟ್ರು ಅಂತ ಹೇಳ್ತಾರೆ ದೂರ್ನಲ್ಲಿ ಸಂತ್ರಸ್ತೆಯ ಮಗ. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಗೌಡರ ಮನೆಯ ಹೆಣ್ಣು ಮಕ್ಕಳಿಗೂ ಸುತ್ತಕೊಳ್ತಾ ಇದೆ ಕೇಸು. ರೇವಣ್ಣ ಆಯಿತು, ಪ್ರಜ್ವಲ್ ಆಯಿತು, ಈಗ ಭವಾನಿ ಅವರಿಗೆ ನೋಟಿಸ್. ಏನಂತ ನೋಟಿಸು? ಡೇ ಟು ಟೈಮ್ ಏನಾರು ಮೆನ್ಷನ್ ಮಾಡಿದ್ದಾರಾ? ಇಷ್ಟು ದಿವಸದೊಳಗೆ ವಿಚಾರಣೆಗೆ ಹಾಜರಾಗಿ ಅಂದಿದ್ದಾರಾ? ಏನು ಅಜಿತ್, ಎಲ್ಲೊಂದು ಕಡೆ ನೀವು ಹೇಳಿದ ರೀತಿ ಇಡೀ ಪೆಂಡ್ರೈವ್ ಪ್ರಕರಣ ಇದೆ. ರೇವಣ್ಣ ಅವರ ಇಡೀ ಕುಟುಂಬವನ್ನು ಆವರಿಸ್ಕೊಂಡಂತೆ ಕಾಣ್ತಾ ಇರುವಂಥದ್ದು. ಈಗಾಗಲೇ ಕಿಡ್ನಾಪ್ ಕೆ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣಗಾಗಲೇ ಅರೆಸ್ಟ್ ಆಗಿ ಸುಮಾರು 10 ದಿನಗಳ ಕಾಲ ವನವಾಸವನ್ನು ಅನುಭವಿಸಿ ಬೇಲ್ ಮೇಲೆ ಹೊರಗಡೆ ಬಂದಿರುವಂಥದ್ದು, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣ ಸೇರಿ ಒಟ್ಟು 6 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಸೊ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದರೆ ಆ ಒಂದು ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಲಾಗಿತ್ತು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಆ ಸಂತ್ರಸ್ತ ಮಹಿಳೆಯ ವಿಡಿಯೋಗಳಿತ್ತು, ಮತ್ತು ಸಂತ್ರಸ್ತ ವಿಡಿಯೋ ತಮ್ಮ ಮಗನ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಅದರಲ್ಲಿ ಮಗನಿಗೆ ದೊಡ್ಡ ಮಟ್ಟದ ಸಂಕಷ್ಟ ಆಗುತ್ತೆ, ಅದನ್ನು ಏನಾದರೂ ಮಾಡಿ ಮುಚ್ಚಿ ಹಾಕಬೇಕು, ಆ
ಆಕೆಗೆ ಒತ್ತಡವನ್ನು ಹೇರಬೇಕು, ಕಂಪ್ಲೇಂಟ್ ಕೊಡದೆ ಆಕೆಯನ್ನು ಬಾಯಿ ಮುಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆಯನ್ನು ಕಿಡ್ನಾಪ್ ಮಾಡಲಾಗಿತ್ತು ಅನ್ನುವಂಥ ವಿಚಾರ. ಸೊ ಅದರಲ್ಲಿ ಸಂತ್ರಸ್ತೆಯ ಮಗ ಕೊಡುವಂಥ ಕಂಪ್ಲೇಂಟ್ನಲ್ಲಿ ಎರಡು ಬಾರಿ ನಮ್ಮ ತಾಯಿಯನ್ನು ಕರ್ಕೊಂಡು ಹೋಗಿದ್ರು ಅಂತಂದರೆ ಆ ಚುನಾವಣೆಗೂ ಮೂರ್ನಾಲ್ಕು ದಿನಗಳ ಮುಂಚೆ ಆಕೆಯನ್ನು ಸತೀಶ್ ಬಾಬಣ್ಣ ಬಂದು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಂದರೆ ಮೊದಲು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಭವಾನಿ ಮೇಡಮೇ ಹೇಳಿದ್ರು ನಿಮ್ಮನ್ನ ಕರ್ಕೊಂಡು ಬರಲಿಕ್ಕೆ, ಹಾಗಾಗಿ ಕರ್ಕೊಂಡು ಹೋಗ್ತಿದ್ದೇನೆ ಅನ್ನುವಂಥದ್ದನ್ನೇ ಹೇಳಿದ್ರು ಅಂತೇಳಿ ಮಗ ಕಂಪ್ಲೇಂಟ್ನಲ್ಲಿ ಉಲ್ಲೇಖವನ್ನು ಮಾಡ್ತಾನೆ. ಆಗ 26ನೇ ತಾರೀಕು ಚುನಾವಣೆ ದಿನ ಮಹಿಳೆ ವಾಪಸ್ ಬರ್ತಾಳೆ. ವಾಪಸ್ ಬಂದಾದ ನಂತರ ಚುನಾವಣೆಯನ್ನು ಮುಗಿಯುತ್ತೆ. ಅದಾದ ನಂತರ 29ನೇ ತಾರೀಕು ಮತ್ತೆ ಸತೀಶ್ ಬಾಬಣ್ಣ ಅನ್ನುವಂಥ ವ್ಯಕ್ತಿ ಅಂದರೆ ಈ ಪ್ರಕರಣದ A2 ಆರೋಪಿ ಸತೀಶ್ ಬಾಬಣ್ಣ ಬಂದು ಮತ್ತೆ ರೇವಣ್ಣ ಸಾಹೇಬರು ಕರೀತಾ ಇದ್ದಾರೆ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಬಿಟ್ಟು ಬರ್ತಾನೆ. ಬಿಟ್ಟು ಬಂದ ನಂತರ ಮಹಿಳೆ ಎಲ್ಲಿ ಹೋದ್ರು ಅನ್ನುವಂಥದ್ದು ಸಿಗೋದಿಲ್ಲ. ಅದಾದ ನಂತರ ಎಲ್ಲೊಂದು ಕಡೆ ವಿಡಿಯೋಗಳು ವೈರಲ್ ಆಗುತ್ತೆ, ಆ ವಿಡಿಯೋಗಳು ಮಗನ ಗಮನಕ್ಕೂ ಕೂಡ ಬರುತ್ತೆ. ಹಾಗಾಗಿ ಮಗ ಇಲ್ಲ ಒಂದು ಕಡೆ ರೇವಣ್ಣನ ಗ್ಯಾಂಗು ತಮ್ಮ ತಾಯಿಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ದೂರನ್ನ ಕೂಡ ಕೊಡ್ತಾನೆ. ಅದು ಇನ್ವೆಸ್ಟಿಗೇಷನ್ ಆಗಿ ಮತ್ತು May 4ನೇ ತಾರೀಕು ಆ ಮಹಿಳೆ ರೆಸ್ಕ್ಯೂ ಆಗ್ತಾಳೆ. ಸೊ ಅಷ್ಟೊತ್ತಿಗಾಗಲೇ ರೇವಣ್ಣ ಅಲ್ಲಿ ಏನು ರೆಸ್ಕ್ಯೂ ಆಗೋ ಟೈಮ್ಗೆ ರೇವಣ್ಣ ಕೂಡ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆಗಿ ರೇವಣ್ಣ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ, 6 ದಿನಗಳ ಕಾಲ ಜೈಲಿನಲ್ಲಿ ಇದ್ದು ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಮೊದಲನೇ ಬಾರಿ ಭವಾನಿ ರೇವಣ್ಣ ಅವರಿಗೆ ಹೇಳಿದಂತೆ ತನ್ನ ತಾಯಿಯನ್ನು ಕರ್ಕೊಂಡು ಹೋಗಿದ್ರು ಅಂತೇಳಿ ಅಂದರೆ ಸಂತ್ರಸ್ತೆ ಮಗ ಉಲ್ಲೇಖ ಮಾಡಿದ್ರಿಂದಾಗಿ ಆಕೆಗೆ ಅಂದರೆ ಭವಾನಿ ರೇವಣ್ಣಗೂ ಕೂಡ SIT ನೋಟಿಸನ್ನು ಕೊಟ್ಟಿರುವಂಥದ್ದು. ಯಾಕೆ ನೀವು ಕರೆಸಿದ್ರಿ, ಕರೆಸಿದ ನಂತರ 3-4 ದಿನಗಳಿಗೆಲ್ಲ ಆಕೆಯನ್ನು ಎಲ್ಲಿ ಇಡಲಾಗಿತ್ತು, ಆಕೆಗೆ ಒತ್ತಡವನ್ನು ನೀಡಲಾಗಿತ್ತು ಅನ್ನುವಂಥದ್ದು. ಮತ್ತು ಈಗ ಸದ್ಯಕ್ಕೆ ಆ ಮಹಿಳೆ SIT ಅಧಿಕಾರಿಗಳ ಮುಂದೆ ವಿಸ್ತೃತವಾದ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಸೊ ಆ ಹೇಳಿಕೆಯಲ್ಲಿ ಭವಾನಿಯ ವಿರುದ್ಧ ಆರೋಪ ಮಾಡಿದಂತೆ ಕಂಡು ಬರ್ತಾ ಇರುವಂಥದ್ದು. ಮತ್ತು ಇನ್ನು ರೇವಣ್ಣ ಮಾತ್ರ ಅಲ್ಲ, ಇನ್ನೂ 5 ಜನ, ಒಟ್ಟು 6 ಜನರು ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥದ್ದು. ಅವರ ಎಲ್ಲ ಹೇಳಿಕೆಗಳನ್ನು ಕ್ರೋಢೀಕರಿಸಿದಂಥ SIT ಅಧಿಕಾರಿಗಳು ಭವಾನಿ ರೇವಣ್ಣಗೂ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಅಂದರೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ಕಿಡ್ನಾಪ್ನ ಒಂದು ಒಳಸಂಚಿನಲ್ಲಿ ತಮ್ಮ ಪಾತ್ರವೂ ಕೂಡ ಇರುವಂಥದ್ದು, ತಮ್ಮನ್ನು ವಿಚಾರಣೆಗೆ ಒಳಪಡಿಸುವಂಥ ಅಗತ್ಯ ಇದೆ. ಹಾಗಾಗಿ ಬರಬೇಕು ಅಂತೇಳಿ ಅಂದರೆ ಯಾವ ಡೇಟ್ಗೆ ಬರಬೇಕು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳಿಂದ ಬೆಳಕಿಗೆ ಬರಬೇಕಾಗಿರುವಂಥದ್ದು ಅಜಿತ್. ಹಾಗಾಗಿ ನೋಟಿಸ್ ಯಾವಾಗ SIT ಅಧಿಕಾರಿಗಳು ಕೊಡ್ತಾರೆ, ಆ ನೋಟಿಸ್ ಕೊಟ್ಟ ತಕ್ಷಣ ಭವಾನಿಗೂ ಕೂಡ ಇಲ್ಲಿ ತನ್ನ ಗಂಡ ಅರೆಸ್ಟ್ ಆದ ರೀತಿ ತಾನು ಎಲ್ಲಿ ಅರೆಸ್ಟ್ ಆಗ್ತೇನೋ ಅನ್ನುವಂಥ ಭಯ ಕಾಡದಂತೆ ಕಂಡು ಬರ್ತಾರಂಥದ್ದು. ಹಾಗಾಗಿ ಬೆಂಗಳೂರಿನ ಸೆಷನ್ ಕೋರ್ಟ್ ಮುಂದೆ ಒಂದು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಅರ್ಜಿ ಸಲ್ಲಿಕೆ ಆಗಿದೆ ಬೆಳಿಗ್ಗೆ. ಸೊ ಅದು ಒಂದು ಅಂದರೆ ಏನು ಅದು ಒಂದು ನಂಬರಿಂಗ್ ಆಗಿರುವಂಥದ್ದು. ಇನ್ನು ಅದು ಸಾಮಾನ್ಯವಾಗಿ ಈ ಪ್ರಕರಣ 82 ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮುಂದಿರೋದ್ರಿಂದ ಅದೇ ಕೋರ್ಟ್ ಮುಂದೆ ವಿಚಾರಣೆಗೆ ಬರುತ್ತೆ. ಆದರೆ ಇನ್ನು ವಿಚಾರಣೆಯ ದಿನಾಂಕ ನಿಗದಿಯಾಗಿಲ್ಲ. ಹಾಗಾಗಿ ಇಲ್ಲ ಒಂದು ಕಡೆ ಭವಾನಿ ರೇವಣ್ಣಗೂ ಕೂಡ ಈ ಒಂದು ಕಿಡ್ನಾಪ್ ಪ್ರಕರಣ ಇಲ್ಲ ಒಂದು ಕಡೆ ಸುತ್ತಿಕೊಳ್ಳುವಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಜಿತ್. ಯಾರು ಅಡ್ವೊಕೇಟ್, ಯಾರು ಸಿವಿ ನಾಗೇಶ್ ಇಲ್ಲೂ ವಾದ ಮಾಡ್ತಾರ ಭವಾನಿ ಅವ್ರ ಪರವಾಗಿ? ಅಜಿತ್, ಸದ್ಯಕ್ಕೀಗ ಅವ್ರನ್ನ ವಕಾಲತ್ತು ಹಾಕಿರುವಂಥದ್ದು ಗಿರೀಶ್ ಕುಮಾರ್ ಅನ್ನುವಂಥ ವ್ಯಕ್ತಿ ಏನು ವಕಾಲತ್ತು ಹಾಕಿ ಅವರ ಹೆಸರಲ್ಲಿ ಏನು ಪ್ರಕರಣ ಅಂದರೆ ಅರ್ಜಿ ದಾಖಲಾಗಿರುವಂಥದ್ದು. ಸಾಮಾನ್ಯ ಮತ್ತೆ ಸಿ ವಿ ನಾಗೇಶ್ ಅವರೇ ಬಂದು ಈ ಒಂದು ಏನು ಪ್ರಕರಣದ ವಾದವನ್ನು ಮಂಡಿಸುವಂಥ ಸಾಧ್ಯತೆಗಳಿರುವಂಥದ್ದು. ಅದನ್ನು ಮುಂದೆ ಈ ಹಿರಿಯ ವಕೀಲರನ್ನ ಒಬ್ಬರನ್ನ ಹೈರ್ ಮಾಡ್ತಾರೆ. ಸಾಮಾನ್ಯವಾಗಿ ಏನು ಸಿ ವಿ ನಾಗೇಶ್ ಅವರೇ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಈಗ ಗಿರೀಶ್ ಕುಮಾರ್ ಅನ್ನುವಂಥ ಅಡ್ವೊಕೇಟ್ ಅವರ ಪರ ವಕಾಲತ್ತನ್ನು ಪಡೆದು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ನಾಳೆ ಅಥವಾ ನಾಡಿದ್ದು ಕೋರ್ಟ್ ಮುಂದೆ ವಿಚಾರಣೆಗೆ ಬರುವಂಥ ಸಾಧ್ಯತೆಗಳಿದೆ ಅಜಿತ್. ಸೊ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವ ಸಂದರ್ಭದಲ್ಲಿ ಏನೋ ವಿಚಾರಣೆಗೆ ಬರದೇ ಹೋದರೆ ಭವಾನಿಯವ್ರನ್ನ ವಶಕ್ಕೆ ತಗೋಬಾರ್ದು ಅಂತ ನಿಯಮ ಹೇಳೋದಿಲ್ಲ ಇಲ್ಲ. ಅಂದರೆ ಎಲ್ಲೊಂದು ಕಡೆ ಜಾಮೀನನ್ನು ರೇವಣ್ಣ ಅವರಿಗೆ ಕೊಡುವಂಥ ಸಂದರ್ಭದಲ್ಲಿ ಕೂಡ ರೇವಣ್ಣ ಪರ ವಕೀಲರು ಏನು ಆರ್ಗ್ಯೂ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ, ಜೊತೆಗೆ ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂಥದ್ದು 364A ಏನೇನು ಹಾಕಲಾಗಿದೆ ಅದು ಅಪ್ಲೈ ಆಗೋದಿಲ್ಲ ಅನ್ನುವಂಥ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಗಳು ಮತ್ತು ಕಾನೂನಾತ್ಮಕವಾಗಿ ಲೀಗಲ್ ಪಾಯಿಂಟ್ಗಳನ್ನು ಇಟ್ಟುಕೊಂಡು ಸಿ ವಿ ನಾಗೇಶ್ ಅವರು ರೇವಣ್ಣ ಅವರಿಗೆ ಒಂದು ಜಾಮೀನನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಆದರೆ ಈಗ ಸದ್ಯಕ್ಕೆ ಭವಾನಿ ರೇವಣ್ಣಗೆ ನೋಟಿಸ್ ಕೊಡಲಾಗಿದೆ. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಆಕೆ ಏನಾದರೂ ವಿಚಾರಣೆಗೆ ಸಹಕರಿಸದೇ ಇದ್ದಲ್ಲಿ ಅವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಗತ್ಯ ಇದೆ ಅಂತೇಳಿ ಅಧಿಕಾರಿಗಳು ವಶಕ್ಕೆ ಪಡೆಯಬಹುದು. ವಶಕ್ಕೆ ಪಡೆದ ನಂತರ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಆದರೆ ಈವರೆಗೂ ಕೂಡ ಭವಾನಿ ರೇವಣ್ಣ ವಿಚಾರದಲ್ಲಿ ಯಾವುದೇ ರೀತಿ ಅಂತ ಲೀಗಲ್ ಪ್ರೊಟೆಕ್ಷನ್ ಸಿಕ್ಕಿಲ್ಲ. ಹಾಗಾಗಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ತಾವು ಎಲ್ಲೋ ಅರೆಸ್ಟ್ ಆಗಿಬಿಡ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಭವಾನಿ ರೇವಣ್ಣ ಅವರು ಆಂಟಿಸಿಪೇಟರಿ ಬೇಲ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅಂದರೆ ಅವರು ಏನು ನೋಟಿಸ್ ಕೊಟ್ಟ ತಕ್ಷಣ ಆ ಕೋರ್ಟ್ ಮೊರೆ ಹೋಗಿರುವಂಥದ್ದು, ನಿರೀಕ್ಷಣಾ ಜಾಮೀನು ಅರ್ಜಿಯ ಸಲ್ಲಿಕೆ ಮಾಡುವ ಮೂಲಕ ಜಾಮೀನನ್ನು ಪಡ್ಕೊಳ್ಳುವಂಥ ಒಂದಷ್ಟು ಏನು ಪ್ರಯತ್ನ ಮಾಡ್ತಿರುವಂಥದ್ದು ನೋಡಿದರೆ ಇಲ್ಲೊಂದು ಕಡೆ ಭವಾನಿ ರೇವಣ್ಣ ಅವರು ಕೂಡ
ತಮ್ಮ ಅವ್ರ ಒಳಗೆ ಭಯ ಇದೆ, ನಾನು ವಿಚಾರಣೆಗೆ ಹೋಗಿದ್ದೆ ಅದರಲ್ಲಿ, ಅಥವಾ ತನ್ನ ವಿರುದ್ಧ ಎಲ್ಲೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳಿಗೆ ಸಾಕ್ಷಿಗಳು ಸಿಕ್ಕಿರಬಹುದು ಅನ್ನುವಂಥದ್ದು, ಮತ್ತು ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನು ಕೊಟ್ಟಿರ್ಬೋದು ಅಥವಾ ಕೋ ಅಕ್ಯೂಸ್ಡ್ ಹೇಳಿಕೆಯನ್ನು ಕೊಟ್ಟಿರ್ಬೋದು, ಆ ನಿಟ್ಟಿನಲ್ಲಿ ಸಾಕ್ಷಿಗಳನ್ನ ಇಟ್ಕೊಂಡೇ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿರ್ತಾರೆ. ಹಾಗಾಗಿ ತಮಗೂ ಕೂಡ ಮುಳುವಾಗುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ಪಡ್ಕೊಂಡೇ ಭವಾನಿ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಭವಾನಿ ರೇವಣ್ಣ ಅವರಿಗೆ ಎಲ್ಲ ನಾನು ಅರೆಸ್ಟ್ ಆಗ್ತೀನಿ ಅನ್ನುವಂಥ ಒಂದು ಸೆನ್ಸ್ ಸಿಕ್ಕಿರೋದ್ರಿಂದನೇ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅಧಿಕಾರಿಗಳು ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟದ್ದು. ಒಂದ್ವೇಳೆ ತನಿಖೆಗೆ ಸಹಕರಿಸಿದ್ದೇ ಆದಲ್ಲಿ ಅವರಿಗೆ ಮತ್ತೆ ನೋಟಿಸ್ ಅನ್ನು ಕೊಟ್ಟು ಕಳಿಸಬಹುದು, ಅಥವಾ ಸಹಕರಿಸದೇ ಇದ್ದಲ್ಲಿ ಅವರು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಭವಾನಿ ರೇವಣ್ಣ ಅವರು ಕೂಡ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರೇ ತಮ್ಮ ಪಾತ್ರ ಇದೆ ಅನ್ನುವಂತ ಒಂದಲ್ಲೇ ಒಂದ್ ಕಡೆ ಪರೋಕ್ಷವಾದಂತಹ ಸಂದೇಶ ಈ ಒಂದು ಅರ್ಜಿಯಿಂದ ಸಿಗ್ತಾ ಇದೆ. ಅಜಿತ್, ಎಸ್ ಥ್ಯಾಂಕ್ ಯು ರಮೇಶ್ ನಿಮ್ಮ ಎಲ್ಲ ಮಾಹಿತಿಗೆ. ಗೌಡರ ಮನೆಯ ಹೆಣ್ಣು ಮಕ್ಕಳ ತನಕ ಬಂತು ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್. ನೆನಪಿರಲಿ, ಅದಕ್ಕೂ ಈ ಪರ್ಟಿಕ್ಯುಲರ್ ಪ್ರಕರಣಕ್ಕೂ ನೇರ ಸಂಬಂಧ ಇಲ್ಲ. ಇದು ಮಹಿಳೆಯ ಕಿಡ್ನಾಪ್ ಪ್ರಕರಣ, ಬಟ್ ಮಹಿಳೆಯ ಕಿಡ್ನಾಪ್ ಯಾಕಾಯಿತು? ಸೆಕ್ಸ್ ಸ್ಕ್ಯಾಂಡಲ್ ಕಾರಣ. ಅಷ್ಟು ವಿಷಯ ನಡೆದಿದ್ಯಾಕೆ ಘಟನೆ? ಪ್ರಜ್ವಲ್ ರೇವಣ್ಣ ವಿಡಿಯೋಗಳು ಹೊರಗೆ ಬರದೇ ಹೋಗಿದ್ದರೆ ಈ ಮಹಿಳೆ ಕಿಡ್ನಾಪ್ ಆಗುವ ಸಾಧ್ಯತೆ ಇತ್ತ? ನಿಮಗೆ ಗೊತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಮತ್ತೊಂದು ಸುದ್ದಿ. ನೆಟ್ ಸುವರ್ಣ ನ್ಯೂಸ್ ಇವತ್ತು ದೊಡ್ಡ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತು. ವಿದೇಶದಲ್ಲಿದ್ದುಕೊಂಡೇ ಪ್ರಜ್ವಲ್ ರೇವಣ್ಣ ಕಳಿಸಿದ್ದ ವಿಡಿಯೋ ನನ್ನ ವಿದೇಶ ಪ್ರವಾಸ ಪೂರ್ವ ನಿರ್ಧಾರಿತ, ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ ಹೇಳೋದು. ನಾನು ವಿದೇಶಕ್ಕೆ ಹೋಗುವಾಗ ನನ್ನ ಮೇಲೆ ಯಾವುದೇ ರೀತಿಯ ಕೇಸ್ ಇರಲಿಲ್ಲ. ಅಲ್ಲಿಗೆ ಹೋಗಿ ಮೂರ್ನಾಲ್ಕು ದಿವಸ ಆದ ಮೇಲೆ ಯೂಟ್ಯೂಬ್ನಲ್ಲಿ ನ್ಯೂಸ್ ನೋಡಿದಾಗ ನನಗೆ ವಿಷಯ ಗೊತ್ತಾಯಿತು. ನನ್ನ ವಿರುದ್ಧ ನಡೀತಾ ಇರೋದು ರಾಜಕೀಯ ಷಡ್ಯಂತ್ರ ಇತ್ಯಾದಿ ಇತ್ಯಾದಿ. ಪ್ರಜ್ವಲ್ ರೇವಣ್ಣ ಸ್ಪಷ್ಟೀಕರಣ. ಕ್ರಕ್ಸ್ ಆಫ್ ದ ಇಶ್ಯೂ ಏನು, ಏನು ಮೂಲ, ಏನು ಹೇಳೋದಕ್ಕೆ ಬಯಸಿದ್ರು? 31ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು, 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. ಎಸ್ ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ಗೆ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ಗೆ ಹೊರಟೆ. ಫಾರಿನ್ಗೆ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ
ನನಗೆ ಈ ಮಾಹಿತಿ ದೊರಕುವಂತ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಕೊಡುವಂತ ಕೆಲಸ ಮಾಡಿತು. ಆ ಎಸ್ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯಾವಕಾಶ ಕೇಳಿದ್ದೆ. 7 ದಿನ ಸಮಯಾವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡುವಂಥದ್ದಿರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನು ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗುವಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರೂ ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ ಎಸ್ ಐ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋಂಥ ಕೆಲಸನ ಮಾಡ್ತೀನಿ. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದ್ದಾವೆ ಈ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.